ವ್ಲಾಗ್ಸ್ ನಾನು ಉಷಾ. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅನ್ಕೊಂತೀನಿ. ಸೊ ನಮ್ಮ ಮನೇಲಿ ಮೈದಾನ ಮದುವೆ ಇದೆ, ಸೊ ಹಂಗಾಗಿ ಸ್ಯಾರಿ ಶಾಪಿಂಗ್ ನಡೀತಾ ಇದೆ. ಸೊ ನಾವು ಒಂದೇ ಕಡೆ ಫಿಕ್ಸ್ ಆಗ್ದಂಗೆ ಎಲ್ಲ ಕಡೆನೂ ನೋಡೋಣ ಅಂತ ಅನ್ಕೊತಾ ಇದ್ದೀವಿ. ಅದ್ರ ಹತ್ರ ಎಲ್ಲಿ ಚೆನ್ನಾಗಿ ಸ್ಯಾರಿ ಸಿಗತ್ತೆ ಅಂತೆಲ್ಲ ಓಡಾಡ್ತಾ ಇದ್ದೀವಿ. ಸೊ ಇವತ್ತು ತುಮಕೂರಲ್ಲಿರೋ NSLK ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಚೆನ್ನಾಗಿರತ್ತೆ ಅಂತ ನಾನು ಬಿಫೋರ್ ಮ್ಯಾರೇಜ್ ಒಂದ್ಸತಿ ಹೋಗಿದ್ದೆ. ಸೊ ಅವಾಗ ಚೆನ್ನಾಗಿ ಅನಿಸಿತ್ತು, ಇವಾಗ ಇನ್ನೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಎಲ್ಲರು. ಆ್ಯಂಡ್ ಇವಾಗ ಅವರ 34th ಆ್ಯನಿವರ್ಸರಿ ಕೂಡ ನಡೀತಾ ಇದೆ ತುಮಕೂರಲ್ಲಿರುವಂಥ NSLK ಅವ್ರದ್ದು. ಸೊ ಹಂಗಾಗಿ ನೋಡೋಣ ಅಂತ ಹೋಗ್ತಾ ಇದ್ವಿ. ನಾಳೆನೇ ಲಾಸ್ಟ್ ಡೇಟ್, 10th. ಸೊ ಹಂಗಾಗಿ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೇಗಿರುತ್ತೆ ಕಲೆಕ್ಷನ್ನು ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ತುಮಕೂರಿಗೆ ಹೊರಟಿದ್ದೀವಿ, ನಾನು, ಅಕ್ಕ ಮತ್ತು ಅವರ ತಂಗಿ, ಮೂರು ಜನನೂ ಹೊರಟಿದ್ದೀವಿ ಬಸ್ನಲ್ಲಿ. ಫಸ್ಟು MG ರೋಡಲ್ಲಿರುವಂಥ ಸಂಗಮ್ ಮ್ಯಾಚಿಂಗ್ ಸೆಂಟ್ರಿಗೆ ಹೋಗ್ತಾ ಇದ್ವಿ. ಇದು ಅಕ್ಕ ಅವರು ಓಲ್ಡ್ ಸ್ಯಾರೀಸ್ಗೆ ಬ್ಲೌಸ್ ಮ್ಯಾಚಿಂಗ್ ಬ್ಲೌಸ್ ಕ್ಲಾತ್ ಬೇಕು ಅಂಥೇಳಿ ಹೋಗಿದ್ದು. ಫಸ್ಟ್ ಅವ್ರದ್ದು ನೋಡೋಣ ಅಂತ ಹೋದ್ವಿ. ಸೊ ಇಲ್ಲಿ ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ ನೋಡಿ, ಕಟ್ವರ್ಕ್ ದುಪ್ಪಟ್ಟಗಳು ಎಲ್ಲ. ಆವಾಗ ಸಿಗ್ತಾನೇ ಇರಲಿಲ್ಲ ಎಷ್ಟು ಹುಡುಕಿದ್ರು, ಬಟ್ ಇವಾಗ ಆರಾಮಾಗಿ ಸಿಗ್ತಾ ಇದೆ ಎಲ್ಲ ಕಡೆಯೂ. ಸೊ ಇಲ್ಲಿ ಅಕ್ಕ ಅವರು ಮ್ಯಾಚ್ ಮಾಡ್ತಾ ಇದ್ದಾರೆ ಬ್ಲೌಸ್ಗೆ ಕ್ಲಾತನ್ನ. ಹಾಗೆ ನಾನು ಕಾಟನ್ ಕ್ಲಾತು ಆ ಥರದ್ದೆಲ್ಲ ಇಷ್ಟ ನನಗೆ ಟಾಪ್ ಹೊಲಿಸೋದಕ್ಕೆ. ಸೊ ಆ ಥರದ್ದೆಲ್ಲ ನೋಡಿದೆ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ರೆಡಿಮೇಡ್ ಬ್ಲೌಸಸ್, ಪೆಟಿಕೋಟ್ಸ್, ಆಮೇಲೆ ವೆಲ್ವೆಟ್ ಕ್ಲಾತ್ಸ್ ಎಲ್ಲನೂ ಇತ್ತು. ಬಿಫೋರ್ ಮ್ಯಾರೇಜ್ ನಾನು ನಮ್ಮ ಅತ್ತೆ ಎಲ್ಲ ಇಲ್ಲಿಗೆ ಬಂದಿದ್ವಿ, ಆವಾಗ ಇಷ್ಟು ಕಲೆಕ್ಷನ್ ಇರಲಿಲ್ಲ, ಈಗೆಲ್ಲ ಅಪ್ಡೇಟ್ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿತ್ತು. ಸೊ ಆ ಥರ ನಿಮ್ಗೇನಾದ್ರು ಕ್ಲಾತ್ ಬೇಕು ಅಂತ ಇದ್ದರೆ, ತುಮಕೂರು ನಿಯರ್ ಇದ್ದರೆ ಖಂಡಿತ ಇಲ್ಲಿ ವಿಸಿಟ್ ಮಾಡ್ಬೋದು. ತುಂಬ ಆಪ್ಷನ್ಸ್ ಇರುತ್ತೆ, ಚೆನ್ನಾಗಿರುತ್ತೆ. ಸೊ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಸೊ ಫಸ್ಟಿಗೆ ಏನು ಮಾಡ್ತಿದ್ದೆ ಅಂದರೆ, ನಾನು ಈ ಕಟ್ ಪೀಸ್ ತೊಗೊಂಡು ಕಾಟನ್ದು ಅದಕ್ಕೆ ಲೆಗ್ಗಿನ್ನು ವೇಲೆ ಎಲ್ಲ ಮ್ಯಾಚ್ ಮಾಡಿ ಹಾಕ್ಕೊಳ್ತಾ ಇದ್ದೆ. ಈ ನಡುವೆ ಸ್ವಲ್ಪ ಕಡಿಮೆ ಆಗಿದೆ. ಸೊ ಅಲ್ಲಿ ಆಯಿತು, ನಾನು ನೆಕ್ಸ್ಟ್ ಶೋ ಆಫಿಗೆ ಹೋಗ್ತಾ ಇದ್ದೀವಿ. ಅಕ್ಕ ಅವರು ಯಾವಾಗಲೂ ಇಲ್ಲೇ ಅಂತೆ ಪರ್ಚೇಸ್ ಮಾಡೋದು. ಸೊ ಹಂಗಾಗಿ ಹೋದ್ವಿ. ನಾನು ತುಮಕೂರಲ್ಲಿರೋ ಶೋ ಆಫಿಗೆ ಫಸ್ಟ್ ಟೈಮ್ ಹೋಗಿದ್ದು. ಆ್ಯಂಡ್ ಅಲ್ಲಿ ಇತ್ತು ಅಂತಲೂ ನಂಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ನನಗೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ಕಲೆಕ್ಷನ್ನು ಅಷ್ಟೊಂದೇನು ಇಷ್ಟ ಆಗಲಿಲ್ಲ ನನಗೆ, ಸ್ವಲ್ಪ ಹೆವಿ ವರ್ಕ್ ಈ ಥರ ಎಲ್ಲ ಇತ್ತು, ನಂಗೇನು ಅಷ್ಟು ಇಷ್ಟ ಆಗಲಿಲ್ಲ. ಇನ್ನು ಕಾಟನ್ದು ಸೆಟ್ಟು, ಕುರ್ತಾ ಸೆಟ್ಟು ಎಲ್ಲ ಚೆನ್ನಾಗಿತ್ತು, ತುಂಬ ಡೀಸೆಂಟಾಗಿತ್ತು, ಬಟ್ ಹೆವಿ ಕಾಸ್ಟ್ಲಿ ಅಂತ ಅನ್ನಿಸ್ತು. ಸೊ ಹಂಗಾಗಿ ನಾನೇನು ತೊಗೊಳಕ್ಕೆ ಹೋಗಿಲ್ಲ, ಜಸ್ಟ್ ನಿಮ್ಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಹೆವಿ ವರ್ಕ್, ಮಿರರ್ ವರ್ಕ್ ಇರುವಂಥ ಗೌನ್ ಎಲ್ಲ ಬಂದು 6,000 ಎಲ್ಲ ಇದೆ. ಇದು ಸ್ವಲ್ಪ ಸಿಂಪಲ್ ಅಂತ ಹೋದರೆ 4, 3, 4, 5 ಆ ರೀತಿ ಇದೆ. ಸ್ವಲ್ಪ ಕಾಸ್ಟ್ಲಿನೇ ಅಂತ ಹೇಳ್ಬೋದು. ಕಲೆಕ್ಷನ್ ಮೇ ಬಿ ಡಿಸೆಂಬರ್ ಆಗಿದ್ದಕ್ಕೆ ಹಂಗಿತ್ತು ಅನಿಸುತ್ತೆ. ಹೊಸ ಸ್ಟಾಕ್ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊತೀನಿ ಹೊಸ ವರ್ಷಕ್ಕೆ. ಸೊ ನೋಡಿ, ಈ ಥರ ಸಿಂಪಲ್ ಟಾಪ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಆ ಥರದ್ದೇ ನಾನು ನೋಡ್ತಾ ಇದ್ದಿದ್ದು, ಪರವಾಗಿಲ್ಲ. ಕುರ್ತಾ ಸೆಟ್ಟೆಲ್ಲ ಇಷ್ಟ ಆಯಿತು, ಸ್ವಲ್ಪ ಕಾಸ್ಟ್ಲಿ ಇತ್ತಂತ ನಾನು ಸುಮ್ಮನಾದೆ. ವೆಸ್ಟರ್ನ್ ವೇರ್ ಎಲ್ಲನೂ ಇರುತ್ತೆ ಅಲ್ಲಿ. ಅಲ್ಲಿಂದ ನೆಕ್ಸ್ಟು ನಾವು ಹೋಗಿದ್ದು NSLK. ಬಿಫೋರ್ ಮ್ಯಾರೇಜ್ ಡೈಲಿ ವೇರ್ ಸ್ಯಾರೀಸ್ ಎಲ್ಲ ಇಲ್ಲಿ ಬಂದು ತೊಗೊಂಡಿದ್ವಿ ನಾವು. ಅವಾಗಿನ ಸಣ್ಣ ಅಂಗಡಿ ಇತ್ತು, ಇವಾಗ ಫುಲ್ ದೊಡ್ಡದು. ಆ್ಯಂಡ್ ಇವತ್ತು 34th ಆ್ಯನಿವರ್ಸರಿ ಸೇಲ್ ನಡೀತಾ ಇದೆ, 3rd-10th ಅಂತ ಅನಿಸುತ್ತೆ. ಸೊ ನೋಡೋಣ ಅಂತ ಹೋಗಿದ್ವಿ. ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ, ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಬನ್ನಿ ನೋಡೋಣ, ಸ್ವಲ್ಪ ನಿಮಗೆ ಕಲೆಕ್ಷನ್ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ಟಿಶ್ಯೂ ಹಾಗೆ ಕಾಂಜೀವರಂ ಸಿಲ್ಕ್ಸ್ ನೋಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ಕಾಂಬಿನೇಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನನಗೆ ಕಾಂಟ್ರಾಸ್ಟ್ ಬಾರ್ಡರ್ ಇರೋವಂಥದ್ದೇ ತೋರಿಸಿ ಅಂತ ಹೇಳಿದೆ, ಸ್ವಲ್ಪ ಡಾರ್ಕ್ ಬಾರ್ಡರ್ ಬರೋವಂಥದ್ದು ಕಲೆಕ್ಷನ್. ಮಾತ್ರ ತುಂಬ ಚೆನ್ನಾಗಿತ್ತು, ಡೀಸೆಂಟಾಗಿತ್ತು ಎಲ್ಲ. ಇವೆಲ್ಲ ಈಗ ನೋಡ್ತಾ ಇರೋವಂಥದ್ದು ನೀವು 15-20K ರೇಂಜಲ್ಲಿ. ಇದು ಬಂದು ಒಂಥರ ಪೀಚ್ ಕಲರ್, ಹಾಗೆಯೇ ಬಾರ್ಡರ್ ಬಂದು ಒಂಥರ ಡಾರ್ಕ್ ಬ್ಲೂ ಕಲರ್ ಕಾಂಬಿನೇಷನ್. ಇದು ಆ್ಯಕ್ಚುಲಿ ಇಷ್ಟ ಆಯಿತು. ಏನಾದರೂ ಸ್ಯಾರಿ ವಿತ್ ಬ್ಲೌಸ್ ಹಾಕ್ಕೊಂಡು ವರ್ಕ್ ಮಾಡಿಸಿ ಹಾಕ್ಕೊಂಡು ನೋಡಿದ್ರೇ ಗೊತ್ತಾಗೋದು, ಹಾಗೆಯೇ ನೋಡಿದ್ರೆ ಈಗೇನು ಗೊತ್ತಾಗಲ್ಲ. ಸೊ ಇದು ನೋಡಿ 17,000 ವರ್ತ್ ಅಂತ ಅನ್ನಿಸ್ತು. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ, ಬಾರ್ಡರ್ ಹೈಲೈಟ್. ಬಟ್ ಪೀಚ್ ಕಲರ್ ಸ್ವಲ್ಪ ನನಗೆ ವೇರ್ ಮಾಡಿ ನೋಡಿದಾಗ ಅಷ್ಟು ಏನಂತಾರೆ ಲುಕ್ ಕಾಣಿಸ್ಲಿಲ್ಲ. ಸೊ ಹಂಗಾಗಿ ನಾನು ಸುಮ್ಮನಾದೆ.
ಇಲ್ಲಿ ಎಲ್ಲ ರೇಂಜಿನ ಸ್ಯಾರಿಗಳು ಸಿಗುತ್ತೆ. ಬಿಫೋರ್ ಮ್ಯಾರೇಜ್ ಒಂದು ಸತಿ ವಿಸಿಟ್ ಮಾಡಿದಾಗಲೇ ತುಂಬ ಇಷ್ಟ ಆಗಿತ್ತು, ಅದಾದಮೇಲೆ ಇವಾಗಲೇ ಬರ್ತಾ ಇರೋದು. ಸೊ ಹಂಗಾಗಿ ನಿಧಾನಕ್ಕೆಲ್ಲ ನೋಡೋಣ ಅಂತ ನೋಡ್ತಾ ಇದ್ದೀವಿ. ಆ್ಯಂಡ್ ಇದೂ ಅಷ್ಟೇ ಕಾಂಬಿನೇಷನ್, ರೇರ್ ಕಾಂಬಿನೇಷನ್ ನೋಡಿ, ಚೆನ್ನಾಗಿದೆ. ಸಣ್ಣ ಸಣ್ಣ ಫಂಕ್ಷನ್ಗೆ ಆರಾಮಾಗಿ ಉಟ್ಕೊಬೋದು. ಆ್ಯಂಡ್ ಇದು ಬಾಂಧನಿ ಸ್ಟೈಲ್ದು ಸ್ಯಾರಿ, ಇದೆಲ್ಲ ಬಂದು 5,000 ಆ ಥರ ಇತ್ತು, 5 to 6,000. ಆ್ಯಂಡ್ ಇಲ್ಲಿ ಆರ್ಗ್ಯಾನ್ಸ ಸ್ಯಾರೀಸ್ ನೋಡ್ತಾ ಇದ್ದೀವಿ. ಇದು ಬಂದು ಸಾಫ್ಟ್ ಆರ್ಗ್ಯಾನ್ಸ ಬರುತ್ತೆ, ಇದೆಲ್ಲ 4 to 7 ಆ ರೇಂಜಲ್ಲಿ ಇತ್ತು. ಡಿಸೈನ್ಸ್ ನೋಡಿ ಎಷ್ಟು ಯುನೀಕಾಗಿ, ಎಷ್ಟು ಟ್ರೆಂಡಿ ಆಗಿದೆ. ಇವಾಗೆಲ್ಲ ಈ ಥರದ್ದೇ ತುಂಬ ಟ್ರೆಂಡ್ ನಡೀತಾ ಇರೋದು. ಸೊ ಬಟ್ ನಾನು ಆರ್ಗ್ಯಾನ್ಸ ಸ್ಯಾರೀಸ್ ನೋಡಿರಲಿಲ್ಲ ಡೈರೆಕ್ಟಾಗಿ, ಇವನ್ ನಾನು ತೊಗೊಳೋಕ್ಕೆ ಅದು ಯೋಚನೆನೂ ಮಾಡಿರಲಿಲ್ಲ. ಬಟ್ ಅಕ್ಕ ಅವ್ರು ನೋಡ್ತಾ ಇದ್ರು, ಸೊ ಅವಾಗ ನೋಡಿದ್ರೆ ತುಂಬ ಇಷ್ಟ ಆಯಿತು. ಇದು ಚಾಂದೇರಿ ಸ್ಯಾರೀಸ್ ಅಂತೆ, ನೋಡೋಕ್ಕೆ ತುಂಬ ಸಿಂಪಲ್ ಇರುತ್ತೆ, ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಇದೆಲ್ಲ. ಸೊ ಇದೆಲ್ಲ 4-5 ಆ ರೇಂಜಲ್ಲಿತ್ತು, ತುಂಬ ಸಿಂಪಲ್ ಇರೋವಂಥದ್ದು 2-3 ಆ ಥರ ಇದೆ. ಸೊ ಸ್ಯಾರಿ ಕಲೆಕ್ಷನ್ ಮಾತ್ರ ಇನ್ನು ಸಿಲ್ಕಲ್ಲಿ ತುಂಬ ಚೆನ್ನಾಗಿರುತ್ತೆ, ಒಬ್ವಿಯಸ್ಲಿ ಚೆನ್ನಾಗಿರುತ್ತೆ. ಸೊ ನಿಯರ್ ಯಾರನ್ನ ಇದ್ದರೆ ಖಂಡಿತ ವಿಸಿಟ್ ಮಾಡಿ. ಕಾಸ್ಟ್ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಒಳ್ಳೆ ಸೀರೆ ಸಿಗಬೇಕು ಅಂತ ಅನ್ನೋರು ಖಂಡಿತ ಹೋಗ್ಬೋದು. ಎಲ್ಲ ರೀತಿ ಬಜೆಟ್ನ ಸ್ಯಾರಿಗಳು ಸಿಗತ್ತೆ, ಅದಕ್ಕೇನು ತೊಂದರೆ ಇಲ್ಲ. ಕಲೆಕ್ಷನ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಯಾವ ಥರ ಬೇಕಂದ್ರೂ ನಿಮಗೆ ಸಿಗತ್ತೆ. ಸೊ ಫೈನಲ್ ಏನು ಮಾಡಲಿಲ್ಲ ನಾವು, ಸ್ಯಾರಿ ಜಸ್ಟ್ ನೋಡಿಕೊಂಡು ಬಂದ್ವಿ. ಕಾಸ್ಟ್ಲಿ ಸ್ಯಾರಿ ಅಲ್ವಾ, ಒಂದೇ ಸತಿ ನೋಡಿ ಫಿಕ್ಸ್ ಮಾಡೋದು ಬೇಡ, ಟೈಮ್ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ ನಾವು. ಅಲ್ಲಿಂದ ಇನ್ನು ಅಕ್ಕ ಅವರ ಮಗಳಿಗೆ ಡ್ರೆಸ್ಸಸ್ ನೋಡ್ತಾ ಇದ್ದಾರೆ. ಸೊ ಹಂಗಾಗಿ ಸುಮಾರು ಪ್ಲೇಸಸ್ ಎಲ್ಲ ಸುತ್ತಿದ್ವಿ, ಇವಾಗ ಕ್ಯಾಂಪಸ್ಸಿಗೆ ಬಂದಿದ್ದೀವಿ. ಈ ಥರ ಸಿಂಪಲ್ ಟಾಪ್ಸ್ ಎಲ್ಲ 499 ಎಲ್ಲ ಇತ್ತು, ಪರವಾಗಿಲ್ಲ ಅಷ್ಟೇ. ನಾವು ಡಿಸೆಂಬರಲ್ಲಿ ಬಂದಿದ್ದು ಮೇ ಬಿ ಪ್ರಾಬ್ಲಮ್ ಆಯಿತು ಅನಿಸುತ್ತೆ, ಓಲ್ಡ್ ಸ್ಟಾಕೇ ಇತ್ತು ಎಲ್ಲ ಕಡೆಯೂ. ಹೊಸ ಸ್ಟಾಕ್ ಬಂದಾಗ ಬರಬೇಕು ಒಂದ್ಸತಿ ನೋಡಿ. ಇದು ಎಲ್ಲ 999. ಈ ಥರ ಮಕ್ಕಳಿಗೆ ಜರ್ಕಿನ್, ಜಾಕೆಟ್ಸು ಈ ಥರದ್ದೆಲ್ಲ ಇದೆ, ತುಂಬ ಚೆನ್ನಾಗಿ ಕ್ಯೂಟಾಗಿದೆ ಕಲೆಕ್ಷನ್ ಮಾತ್ರ. ಆಮೇಲೆ ಫ್ರಾಕ್ಸ್ ನೋಡಿ, ಎಷ್ಟು ಚಿಕ್ಕ ಮಗುಗಾದ್ರೂ ಇಲ್ಲಿ ಫ್ರಾಕ್ಸ್ ಕಲೆಕ್ಷನ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಕಾಟನ್ ಮೆಟೀರಿಯಲ್ದು 500 ಒಳಗೆಲ್ಲ ಇದೆ. ಆಮೇಲೆ ಒಂದು ಜ್ಯುವೆಲ್ರಿ ಶಾಪಿಗೆ ಹೋಗಿದ್ವಿ, ಸುಮಾರು ಶಾಪ್ಸ್ ಎಲ್ಲ ಹೋಗಿದ್ವಿ, ಬಟ್ ಎಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅಷ್ಟೇ ಸ್ವಲ್ಪ ಬ್ಯುಸಿ ಬ್ಯುಸಿಯಲ್ಲಿ ಆಗೋಯಿತು. ಆಮೇಲೆ ಟ್ರೆಂಡ್ಸಿಗೆ ಹೋದ್ವಿ, ಕೂಪನ್ ಇತ್ತು ಅಂತಂದ್ಬಿಟ್ಟು. ಅಲ್ಲೂ ಅಷ್ಟೇ ಕಲೆಕ್ಷನ್ ಓಕೆ ಓಕೆ ಅಂತ ಅನ್ಬೋದು, ಆಫರ್ ನಡೀತಾ ಇತ್ತು. ಬಟ್ ಕಲೆಕ್ಷನ್ ಎಲ್ಲ ಅಷ್ಟೇನು ಲೈಕ್ ಆಗಲಿಲ್ಲ ನನಗೆ. ಅಷ್ಟೊತ್ತಿಗಾಗಲೇ ಮಧ್ಯಾಹ್ನ ಆಗಿತ್ತು, ದಿ ಹಟ್ಟಿಗೆ ಹೋಗಿ ಊಟ ಮಾಡಿಕೊಂಡು ಇನ್ನು ರಿಟರ್ನ್ ಹೋದ್ವಿ. ನಾವು ಸಂಜೆ ಅಲ್ಲಿ ಕುಣಿಗಲ್ಲಲ್ಲಿ ಹಾಫ್ ಸ್ಯಾರಿ ಫಂಕ್ಷನ್ಗೆ ಅರ್ಶಿನ ಶಾಸ್ತ್ರ ಇದೆ ನನ್ನ ಫ್ರೆಂಡು, ಸೊ ಹೋಗಲೇಬೇಕಿತ್ತು. ಸೊ ಹಂಗಾಗಿ ಬೇಗ ಹೊರಟ್ವಿ. ಸೊ ಇದು ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡ್ತೀರಾ ಅಲ್ವಾ, ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.